ಮನ್ಮನೋಭಿಷ್ಟ ವರದಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರಂ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಭಾರತೀಯ ಸಂಸ್ಕೃತಿಯ ಮೌಲ್ಯವನ್ನು ಎತ್ತಿ ಹಿಡಿಯುವ ತತ್ವಜ್ಞಾನ ಜೀವನ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿದ ಕೀರ್ತಿ ದಾಸ ಸಾಹಿತ್ಯಕ್ಕೆ ಸಲ್ಲುತ್ತದೆ. ದಾಸ ಸಾಹಿತ್ಯವು ಸಾಮಾಜಿಕ ಹಾಗೂ ಧಾರ್ಮಿಕ ವಿವಿಧ ಆಯಾಮಗಳನ್ನು ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಒಳಗೊಂಡಿರುವುದು ನಮಗೆಲ್ಲರಿಗೂ ತಿಳಿದ ವಿಷಯವೇ. ಇಂತಹ ಸಾಹಿತ್ಯವನ್ನು ಅನೇಕ ದಾಸವರೇಣ್ಯರು ನಾಡಿಗೆ ಪರಿಚಯಿಸಿದ್ದಾರೆ. ಅಂತಹ ಶ್ರೇಷ್ಠ ದಾಸವರೇಣ್ಯರಾದ ಶ್ರೀ ಪುರಂದರದಾಸರು ಹಾಗೂ ಶ್ರೀ ಕನಕದಾಸರ ಈ ಒಂದು ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿ ಪೂಜಿಸಿ ಆರಾಧಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಕನ್ನಡ ಸಂಘ ಸಿಂಗಾಪುರವು ಅನೇಕ ವರ್ಷಗಳಿಂದ ಪುರಂದರದಾಸರ ಆರಾಧನೆಯನ್ನು ನಡೆಸುತ್ತಾ ಬಂದಿದೆ. ವರ್ಷಂ ಪ್ರತಿ ಪುರಂದರ ನಮನದಲ್ಲಿ ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವುದು ನಿಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಮನೆ ಅಂಗಳದಲ್ಲಿ ಪ್ರಾರಂಭವಾದ ಈ ಆರಾಧನಾ ಮಹೋತ್ಸವವು ಹಂತ ಹಂತವಾಗಿ ಬೆಳೆದು ಇಂದು ಇಂತಹ ಪ್ರತಿಷ್ಠಿತ ಸಂಗೀತ ಸಭಾಂಗಣದಲ್ಲಿ ನಡೆಯುತ್ತಿರುವುದು ಶ್ರೀ ಪುರಂದರದಾಸರ ಅನುಗ್ರಹ ಮತ್ತು ಆಶೀರ್ವಾದವೇ ಕಾರಣವೆನ್ನಬಹುದು. ಇಂದಿನ ಈ ಸುದಿನದಲ್ಲಿ ನಾವೆಲ್ಲರೂ ಡಾಕ್ಟರ್ ಭಾಗ್ಯಮೂರ್ತಿಯವರ ನೇತೃತ್ವದಲ್ಲಿ ಹಾಗೂ ಇತರೆ ಪ್ರಮುಖ ಗಾಯಕರು, ಸಂಗೀತ ವಿದ್ಯಾರ್ಥಿಗಳು, ಸಂಗೀತಾಸಕ್ತರೊಂದಿಗೆ ಪ್ರಸ್ತುತಪಡಿಸುವ ಸಮೂಹ ಗಾಯನ, ಪುರಂದರ ನಮನ ನಿಮಿತ್ತ ನಡೆದ ಸಂಗೀತ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ, ಬಹುಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಮೆರುಗನ್ನು ಹೆಚ್ಚಿಸಲು ಕರ್ನಾಟಕದಿಂದ ಬಂದಿರುವ ಪ್ರಖ್ಯಾತ ಗಾಯಕರಾದ ಉಸ್ತಾದ್ ಫಯಾಜ್ ಖಾನ್ ಹಾಗೂ ಸ್ಥಳೀಯ ಗಾಯಕಿ ವಿದುಷಿ ಅಶ್ವಿನಿ ಸತೀಶ್ ಅವರ ಜುಗಲ್ಬಂದಿಯನ್ನು ಸವಿಯೋಣ. ದಾಸರೇಣ್ಯರ ಸಾಹಿತ್ಯದ ಮೌಲ್ಯವನ್ನು ಸಂಗೀತದ ಸುದಿಯ ಮೂಲಕ ಆನಂದಿಸುವುದು ಮಾತ್ರವಲ್ಲದೆ ದಾಸಶ್ರೇಷ್ಠರನ್ನು ಈ ಮೂಲಕ ಪರಿಚಯಿಸುವುದು ಹಮ್ಮಿಕೊಂಡಿರುವ ಈ ನಮ್ಮ ಪ್ರಯತ್ನದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕೆಂದು ನಿಮ್ಮಲ್ಲಿ ಬೆಂಬಲಿಸಿಕೊಳ್ಳುತ್ತೇನೆ. ಧನ್ಯವಾದ. All individuals and organizations with a passion for arts and culture. We therefore welcome the collaboration with the Kannada Sangha and hope to have more such partnerships in the future. This whole event, the Purandaradasa Namana, has been a very successful event. From the competitions that saw large-scale participation, over 130 participants, to the beautiful rendering of the Purandaradasa Kritis, to the culmination which has seen this very beautiful coming together of two musical traditions, the Hindustani and the Carnatic traditions. It has been a musical feast and a culturally invigorating experience. On behalf of the SIFA's management and the office bearers of the Kannada Sangha, I would like to thank Ustad Fayyaz Khan, Ustad Sarfaraz Khan, Vidushi Ashwini Satish, Vidwan Bombay Vianar, Guru Srikant, and Guru Chiradeep Banerjee for their wonderful performance. I would also like to thank Dr. Bhagyamurthy and the group of local artists, Dr. Bhagyamurthy is here, for the absolutely fabulous congregational singing. Thank you, Bhagyamurthy. This event was truly a collaboration in every sense. We thank all the volunteers of the Kannada Sangha who have given their energy, time and effort to make this a huge success. And also to the CFAS team, the CEO, the secretariat team, who have worked hard, and everybody has really contributed towards making this a success. On behalf of the CFAS Management Committee, a big round of applause to everybody. CFAS is a cultural hub, and we hope more such cultural events keep happening here, and all of you keep coming and congregating here. I will not interrupt any further, and we have the last item which will be performed by the group on stage. Thank you.
ಕನ್ನಡ ಸಂಘ ಸಿಂಗಾಪುರದ ಅಧ್ಯಕ್ಷರಾದ ಶ್ರೀ ವಿಜಯರಂಗ ಪ್ರಸಾದ್, ಸಿಫಾಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮಾನ್ ಕೃಷ್ಣಕುಮಾರ್, ಸಿಫಾಸ್ನ ಉಪಾಧ್ಯಕ್ಷರಾದ ಸೋಮಶೇಖರನ್, ಶ್ರೀಮತಿ ಡಾಕ್ಟರ್ ಭಾಗ್ಯಮೂರ್ತಿ ಹಾಗೂ ಶ್ರೀಮತಿ ಸುಮಾಮೂರ್ತಿ ಇವರುಗಳು ಬಹುಮಾನಗಳನ್ನು ವಿಜೇತರಿಗೆ ವಿತರಿಸಬೇಕಾಗಿ ಕೋರುತ್ತೇನೆ.